ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ, ಇದು ಕ್ರಾಂತಿಯೋಗಿ. ಮನ್ಯರೇ, ಅಕ್ಷಯ ತೃತೀಯ ಹಿಂದುಗಳ ಪವಿತ್ರ ದಿನಗಳಲ್ಲಿ ಒಂದು. ಈ ಹಬ್ಬವನ್ನು ವೈಶಾಖ ಮಾಸದ ಮೂರನೇ ದಿನದಂದು ಆಚರಿಸಲಾಗುತ್ತೆ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದ, ನಾಶವಾಗದ ಅನ್ನೋ ಅರ್ಥವನ್ನು ನೀಡುತ್ತೆ. ಅದಕ್ಕಾಗಿಯೇ ಈ ದಿನದಂದು ಮಾಡಿದ ಜಪ, ಯಜ್ಞ, ಪಿತೃತರ್ಪಣ ಅಥವಾ ದಾನ ಧರ್ಮವು ಶಾಶ್ವತವಾಗಿ ನೆಲೆಯೂರುತ್ತೆ, ಹಾಗೆ ಪ್ರಯೋಜನವನ್ನು ಕರುಣಿಸುತ್ತೆ ಅನ್ನೋ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಆವತ್ತು ಒಬ್ಬ ಮಹಾನ್ ಪುರುಷ ಭೂಮಿ ಮೇಲೆ ಅವತರಿಸಿದ. ಅವನು ಸರ್ವರಿಗೂ ಸಮಾನತೆಯನ್ನು ಸಾರಿದ್ದ. ವಿಶ್ವವನ್ನೇ ಬೆಳಗ್ಗೆ ವಿಶ್ವಗುರುವಾದ. ಇಂದಿಗೂ ಎಂದಿಗೂ ಅಳಿಯದ ಮಹಾನ್ ಸಾಧನೆಯನ್ನು ಮಾಡಿದ ಆ ಮಹಾಪುರುಷನ ಬಗ್ಗೆ ರೋಮಾಂಚನಕಾರಿ ವಿಷಯಗಳಿವೆ. ಅವುಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನು ಮರಿಬೇಡಿ. ಅದು 12ನೇ ಶತಮಾನದ ಕಾಲ. ದೇಶದ ಮೂಲೆ ಮೂಲೆಯಲ್ಲೋ ಮೇಲು ಕೀಳು ಅನ್ನೋದು ಓಡಾಡ್ತಿತ್ತು. ಜಾತಿ ಭೇದ ಒಂದು ಕಡೆ ಆದರೆ ವರ್ಣಭೇದ ಒಂದು ಕಡೆ ಸಮಾಜವನ್ನು ಹಿಂಡಿ ಇರ್ತಿತ್ತು. ದಕ್ಷಿಣ ಭಾರತವನ್ನು ಚಾಲುಕ್ಯ ಚಕ್ರವರ್ತಿಗಳು ಆಳ್ತಿದ್ರು. ಅವರ ರಾಜಧಾನಿ ಕಲ್ಯಾಣ, ಅದು ಪಂಡಿತರ ತಾಣವಾಗಿತ್ತು. ಅಂದು ಬ್ರಾಹ್ಮಣರ ಪ್ರಮುಖ ಅಗ್ರಹಾರ ಬಾಗೇವಾಡಿ. ಅಲ್ಲಿನ ಗ್ರಾಮಗಳ ಅಧಿಪತಿ ಮಾದರಸ. ಮಾದರಸನ ಪತ್ನಿ ಮಾದರಾಂಬಿಕೆ. ಇವರಿಗೆ ಒಬ್ಬಳೇ ನಾಗಲಾಂಬಿಕೆ ಅನ್ನೋ ಮಗಳಿದ್ಲು. ಅವಳು ಜನಿಸಿದ ನಂತರ ಬಹುಕಾಲ ಮಕ್ಕಳಾಗಲಿಲ್ಲ. ಅವರಿಗೆ ವಂಶೋದ್ಧಾರಕನಾದ ಮಗನಿಲ್ಲವಲ್ಲ ಅನ್ನೋ ಚಿಂತೆ ಕಾಡುತ್ತಿತ್ತು. ಕೆಲವೊಮ್ಮೆ ನೆರೆಹೊರೆಯವರ ಚುಚ್ಚು ಮಾತುಗಳು, ಕೊಂಕು ನುಡಿಗಳು ಇನ್ನಷ್ಟು ಗಾಸಿ ಮಾಡುತ್ತಿದ್ವು. ಮಗನನ್ನ ಬಯಸಿ ಮಾಡದೇ ಇರೋ ಉಪವಾಸ, ವ್ರತ, ಪೂಜೆ ಪುನಸ್ಕಾರಗಳಿರಲಿಲ್ಲ. ಕಪ್ಪಡಿ ಸಂಗಮದ ಗುರುಗಳ ಸಲಹೆಯಂತೆ ಮಾದಲಾಂಬಿಕೆ ನಂದಿ ವ್ರತವನ್ನು ಮಾಡ್ತಾಳೆ. ಅದರಂತೆಯೇ ಅವಳ ಕನಸು ನನಸಾಗುವಂಥ ಲಕ್ಷಣಗಳು ಕಾಣ್ತವೆ. ವ್ರತ ಫಲಿಸಿತೇನೋ ಎಂಬಂತೆ, ಅವಳ ಭಕ್ತಿಗೆ ದೇವರು ಒಲಿದರೇನೋ ಎಂಬಂತೆ ಮಾದಲಾಂಬಿಕೆ ಗರ್ಭವತಿಯಾಗ್ತಾಳೆ. ಆ ಕ್ಷಣದಿಂದ ಪರಿವರ್ತನೆಯ ಪರ್ವ ಆರಂಭವಾಗುತ್ತೆ. ಸ್ವತಃ ಮಾದಲಾಂಬಿಕೆಯಲ್ಲೇ ಬದಲಾವಣೆ ಆಗ್ತವೆ. ಆಕೆಯ ಮುಖದಲ್ಲಿ ತೇಜಸ್ಸು, ಪ್ರೇಮದಿಂದ ವರ್ತಿಸೋದು, ಹಾಗೆ ಚಿತ್ರ ವಿಚಿತ್ರ ಅನುಭವಗಳಾಗತೊಡಗ್ತವೆ. ಆವತ್ತು ವೈಶಾಖ ಶುದ್ಧ ಅಕ್ಷಯ ತೃತೀಯ. ಬಾಗೇವಾಡಿ ಅಗ್ರಹಾರದಲ್ಲೇ ಮಹಾಜನರ ಸಭೆ ಸೇರಿತ್ತು. ಅಪರಾಧಿಯೊಬ್ಬನ ವಿಚಾರಣೆಯಾಗಿ ನ್ಯಾಯ ತೀರ್ಮಾನ ನೀಡಬೇಕಿತ್ತು ಮಾದರಸ. ಆ ಘಟನೆಯ ಸಾರಾಂಶ ನೋಡೋದಾದ್ರೆ, ಆವತ್ತಿನ ದಿನ ಎಲ್ಲೇ ಅಗ್ರಹಾರದಲ್ಲಿ ಪ್ರಾಣಿಗಳು ಸತ್ತು ಬಿದ್ದರೋ, ಕಸ ಕಡ್ಡಿಗಳನ್ನು ಸ್ವಚ್ಛ ಮಾಡಬೇಕೆಂದ್ರೋ ಅಲ್ಲಿಗೆ ಕೀಳು ಜಾತಿಯವರು ಬಂದು ಎತ್ತಿ ಹಾಕಬೇಕಿತ್ತು. ಅಗ್ರಹಾರದಲ್ಲಿ ಸತ್ತು ಬಿದ್ದಿದ್ದ ನಾಯಿಯನ್ನು ಎತ್ತಿ ಹಾಕೋಕೆ ಅಂತ ಅಲ್ಲಿಗೆ ಕೀಳು ಜಾತಿಯವನಾದ ಕೇತ ಬಂದಿದ್ದ. ಅಲ್ಲಿ ಒಬ್ಬ ಪಂಡಿತರ ಮನೆಯಲ್ಲಿ ಹೋಮ ನಡೀತಾ ಇತ್ತು. ಮಂತ್ರ ಘೋಷಗಳು ಕೇಳ್ತಾ ಇದ್ವು. ಎಚ್ಚರ ತಪ್ಪಿ ಕೇತ ಮಂತ್ರಗಳನ್ನು ಕೇಳುತ್ತಾ ನಿಂತು ಬಿಟ್ಟ. ಅದೇ ಕ್ಷಣದಲ್ಲಿ ಅಲ್ಲಿಗೆ ಬಂದಂಥ ಪುರೋಹಿತನೊಬ್ಬ ಅವನನ್ನು ನೋಡಿ ರಂಪು ರಾಮಾಯಣ ಮಾಡಿಬಿಟ್ಟ. ಕೇಳು ಜಾತಿಯವನಾಗಿ ಹೋಮವನ್ನು ನೋಡಿ ಮಂತ್ರ ಘೋಷಗಳನ್ನು ಹೇಗೆ ಕೇಳಿದೆ ಅಂತ ಅವನನ್ನು ಪಂಚಾಯಿತಿಗೆ ಸೇರಿಸ್ತಾನೆ. ಅಲ್ಲಿ ನ್ಯಾಯ ತೀರ್ಮಾನ ಮಾಡಬೇಕಾದವನೇ ಈ ಮಾದರಸ. ಯುವಕ ಕೇತ, ತಂದೆ ಚೌಡ ಮತ್ತು ಪರಿವಾರದವರು ಕಣ್ಣೀರಿಡುತ್ತಾ ದೂರದಲ್ಲಿ ನಿಂತಿದ್ರು. ಆವತ್ತಿನ ದಿನ ಅಸ್ಪೃಶ್ಯರು ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆಗಳು ಅಷ್ಟೇ ಭಯಂಕರವಾಗಿರ್ತಿದ್ವು. ವೇದ, ಶಾಸ್ತ್ರ, ಮಂತ್ರಾದಿಗಳನ್ನು ಕದ್ದು ಕೇಳಿದರೆ ಆತನ ಕಿವಿಯಲ್ಲಿ ಕಾದ ಸೀಸವನ್ನು ಸುರಿಯಬೇಕು ಅನ್ನೋ ಉಗ್ರ ಶಿಕ್ಷೆ ಇತ್ತು. ಮಾದರಸರು ಶಿಕ್ಷೆಯನ್ನು ಘೋಷಣೆ ಮಾಡೋಕೆ ಗಂಭೀರವಾಗಿ ಎದ್ದು ನಿಂತರು. ಇಡೀ ಸಭೆ ಸ್ತಬ್ಧವಾಯಿತು. ಎಲ್ಲರ ಚಿತ್ತ ಮಾದರಸನತ್ತ ಹೋಯಿತು. ಇನ್ನೇನು ಮಾದರಸ ಮಾತಾಡಬೇಕು ಅನ್ನುವಷ್ಟರಲ್ಲೇ ಇಂಗಳೇಶ್ವರದಿಂದ ಆತುರಾತುರವಾಗಿ ಓಡಿ ಬಂದ ದೂತ ಮಾದರಸರಿಗೆ ವಂದಿಸಿ, ತಾಯಿಯವರಿಗೆ ಹೆರಿಗೆಯಾಗಿದ್ದು, ತಾಯಿಗೆ ಪುತ್ರ ಸಂತಾನವಾಗಿದೆ, ತಾಯಿ ಮಗು ಆರೋಗ್ಯವಾಗಿದ್ದಾರೆ, ತಾವು ಕೂಡಲೇ ಅಲ್ಲಿಗೆ ಬರಬೇಕು ಅಂತ ಒಂದೇ ಉಸಿರಿನಲ್ಲಿ ಹೇಳ್ತಾನೆ. ಹಲವು ವರ್ಷಗಳ ನಂತರ ತಾನು ಬಯಸಿದಂತೆ ಮಗ ಹುಟ್ಟಿದ್ದಾನೆ. ಮಾದರಸನ ಸಂತೋಷಕ್ಕೆ ಪಾರವೇ ಇಲ್ಲದಾಗಿತ್ತು. ಊರಿಗೆಲ್ಲ ಸಿಹಿ ಹಂಚಬೇಕು, ಅಗ್ರಹಾರದವರಿಗೆ ಸಂತರ್ಪಣೆಯಾಗಬೇಕು. ಆನಂದ ಬಾಷ್ಪ ಉದುರುತ್ತಿದ್ದವು. ವಿಚಾರಣೆಯ ನೆಪವಾಗಿ ಇಂಥ ಸಂತೋಷದ ಸನ್ನಿವೇಶದಲ್ಲೇ ಕ್ಯಾತನಿಗೆ ಕ್ರೂರ ಶಿಕ್ಷೆ ವಿಧಿಸಲು ಅವನ ಅಂತರಾತ್ಮ ಒಪ್ಪುವುದಿಲ್ಲ. ಮಾದರಸ, ನಮಗೆ ವಂಶೋದ್ಧಾರಕ ಮಗ ಜನಿಸಿದ್ದಾರೆ, ನನ್ನ ಸಂತೋಷದಲ್ಲಿ ತಾವೆಲ್ಲರೂ ಭಾಗಿಯಾಗುತ್ತೀರೆಂದು ನನ್ನ ಭಾವನೆ. ಈ ಶುಭ ಸಂದರ್ಭದಲ್ಲೇ ಬಾಗೇವಾಡಿಯಲ್ಲಿ ಯಾರೂ ದುಃಖಿಗಳಾಗಬಾರದೆಂದು ನನ್ನ ಅಪೇಕ್ಷೆ. ನನ್ನ ಮಗನ ಜನ್ಮ ಸಂತಸಕ್ಕಾಗಿ ಖ್ಯಾತನ ತಪ್ಪನ್ನು ಕ್ಷಮಿಸೋಣ. ಅವನ ಶಿಕ್ಷೆಯನ್ನು ರದ್ದುಗೊಳಿಸಿರುವೆ. ಅವನಿಗೆ ಎಚ್ಚರಿಕೆ ನೀಡಿ ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸೋಣ ಅಂತ ತೀರ್ಪು ನೀಡ್ತಾನೆ. ಆವತ್ತು ಅಕ್ಷಯ ತೃತೀಯದಂದು ಬಸವಣ್ಣ ಹುಟ್ಟಿದ್ದ. ಆತ ಹುಟ್ಟಿದ ದಿನವೇ ಅಸ್ಪೃಶ್ಯನ ಶಿಕ್ಷೆ ರದ್ದಾಗಿ ಹೋಯಿತು. ಅಲ್ಲಿದ್ದ ಮಹಾಜನಗಳ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಓಡ್ತಿತ್ತು: ಪರಿವರ್ತನೆ, ಪ್ರಗತಿಗಾಗಿ, ದೀನ ದುಃಖಿಗಳ ವಿಮೋಚನೆಗಾಗಿ. ಕಣ್ಣೀರು ಒರೆಸಲು ಬಂದ ಕರುಣಾಳು, ಬಂಧನ ಬಿಡಿಸಲು ಬಂದ ಭಗವಂತನೆಂಬ ಆಲೋಚನೆ ಮನಸ್ಸಿನಲ್ಲಿ ಓಡಾಡ್ತಾ ಇತ್ತು. ಅಲ್ಲಿದ್ದ ಮಹಾಜನಗಳ ಕಣ್ಣಲ್ಲಿ ಆನಂದ ಬಾಷ್ಪ ಉದುರ್ತಾ ಇದ್ವು. ಸನ್ಯಾಸಿಯಾಗಲೂ ಬಹುದು, ದೇವನಾಗಲೂ ಬಹುದು, ಆದರೆ ಬಸವಣ್ಣನಾಗಲು ಯಾರಿಗೂ ಬಾರದು. ಅಸ್ಪೃಶ್ಯರನ್ನ ಅಪ್ಪಿಕೊಂಡು
ಅನುಭವ ಮಂಟಪಕ್ಕೆ ಕರೆತಂದ ಕ್ರಾಂತಿ ಪುರುಷ, ಮಹಾನ್ ಮಾನವತಾವಾದಿ, ಸಮಾಜ ಸಂಘಟನೆಗೆ ಒಂಟಿಯಾಗಿ ನಿಂತು ಸರ್ವಕಾಲಿಕ ಹರಿವನ್ನ ಎಲ್ಲರಿಗೂ ಹಂಚಿ ನಿಜ ದೇವನ ದರ್ಶನ ಮಾಡಿಸಿದ ಜಗಜ್ಯೋತಿ ಬಸವಣ್ಣನವರನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರುತ್ತಾ, ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕ್ರಾಂತಿಯ ಮತ್ತೊಂದು ಭಾಗದ ಜೊತೆ ಖಂಡಿತ ಬರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.